ಪ್ರೀತಿಯ ಸಹೋದರರೇ, ಸ್ನೇಹಿತರೆ, ಕುರ್ಆನಿನ ನೈಜ ಅನುಯಾಯಿಗಳಾಗಿದ್ದೇವೆ ನಾವು ಎಂದು ಹದೀಸ್ಗಳನ್ನು ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಂದ ವರದಿಯಾದಂತಹ ಸಹೀಹ್ ಆದಂತಹ ಹದೀಸ್ಗಳನ್ನು ನಿಷೇಧಿಸುವ ಒಂದು ವಿಭಾಗ ಪಂಗಡವು ನಮ್ಮ ಮುಂದೆ ಕಾಣಲಿಕ್ಕೆ ಸಿಗುತ್ತಾ ಇದೆ. ಇವರು ವಾಸ್ತವದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಮಗೆ 1400 ವರ್ಷಗಳಿಗಿಂತ ಮುಂಚೆ ಎಚ್ಚರಿಕೆ ಕೊಟ್ಟಿರುವಂತಹ ಒಂದು ಪಥಭ್ರಷ್ಟ ಪಂಗಡವಾಗಿದೆ. ಇವರ ಕುರಿತಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರುವ ಮಾತು, ಅಲ ಇನ್ನಿ ಊತೀತುಲ್ ಕಿತಾಬ ವ ಮಿಸ್ಲಹು ಮಾ, ತಿಳಿಯಿರಿ ಖಂಡಿತವಾಗಿಯೂ ನನಗೆ ಕುರ್ಆನನ್ನು ಮತ್ತು ಅದರೊಂದಿಗೆ ಅದರಂತಿರುವುದನ್ನು ನೀಡಲಾಗಿದೆ. ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮುಂದುವರಿಸಿ ಹೇಳುತ್ತಾರೆ, ಅಲ ಯೂಶಿಕು ರಜುಲುನ್ ಶಬಾನು ಅಲ ಅರೀಕತಿಹಿ ಯಕೂಲು ಅಲೈಕುಂ ಬಿಹಾದಲ್ ಕುರ್ಆನ್ ಫಮಾ ವಜದ್ತುಂ ಫೀಹಿ ಮಿನ್ ಹಲಾಲಿನ್ ಫಅಹಿಲ್ಲೂ ವಮಾ ವಜದ್ತುಂ ಫೀಹಿ ಮಿನ್ ಹರಾಮಿನ್ ಫಹರ್ರಿಮೂ. ಒಬ್ಬ ಮನುಷ್ಯನು ತನ್ನ ಆರಾಮ ಕುರ್ಚಿಯಲ್ಲಿ ಆಸೀನನಾಗಿರುತ್ತಾ ಅವನು ಹೇಳುವಂತಹ ಮಾತು ಈ ಕುರ್ಆನಿಗೆ ಮಾತ್ರ ಅಂಟಿಕೊಂಡಿರಿ, ಈ ಕುರ್ಆನನ್ನು ಮಾತ್ರವೇ ನೀವು ಸ್ವೀಕರಿಸಿರಿ, ಯಾವುದೆಲ್ಲ ಧರ್ಮಸಮ್ಮತವೆಂದು ಕುರಾನ್ನಲ್ಲಿ ನೀವು ಕಾಣುತ್ತೀರೋ ಅದನ್ನು ಧರ್ಮಸಮ್ಮತವೆಂದು ಪರಿಗಣಿಸಿರಿ, ಮತ್ತು ಯಾವುದೆಲ್ಲ ನಿಷಿದ್ಧವೆಂದು ಅದರಲ್ಲಿ ಕಾಣುತ್ತೀರೋ ಅದನ್ನು ನಿಷಿದ್ಧವೆಂದು ಪರಿಗಣಿಸಿರಿ ಎಂದು ಹೇಳುವ ಕಾಲವೊಂದು ಬರಲಿರುವ ಬಗ್ಗೆ ಜಾಗರೂಕರಾಗಿರಿ. ಇದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರುವಂತಹ ಮಾತು. ಅಂದರೆ ಒಬ್ಬ ಮನುಷ್ಯನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ವಚನಗಳನ್ನು ಅವನು ತಿರಸ್ಕರಿಸುತ್ತಾನೆ, ಅದನ್ನು ಸ್ವೀಕರಿಸಲು ಅವನು ಮುಂದೆ ಬರುವುದಿಲ್ಲ, ಅವನು ಅದರ ಕುರಿತಾಗಿ ಕಲಿಯಲು ಅವನು ಇಷ್ಟಪಡುವುದಿಲ್ಲ, ಬದಲಾಗಿ ಅದನ್ನು ನಿಷೇಧಿಸುತ್ತಾನೆ. ನಿಷೇಧಿಸಿ ಅವನು ಹೇಳುತ್ತಾನೆ, ನಾನಾಗಿದ್ದೇನೆ ಕುರಾನಿನ ನೈಜ ಅನುಯಾಯಿ, ಕುರಾನ್ನಲ್ಲಿ ಯಾವುದನ್ನು ಧರ್ಮಸಮ್ಮತವೆಂದು ನನಗೆ ಕಾಣುತ್ತದೋ ಅದನ್ನು ನಾನು ಸ್ವೀಕರಿಸುತ್ತೇನೆ, ಕುರಾನ್ನಲ್ಲಿ ಯಾವುದನ್ನು ನಿಷಿದ್ಧವೆಂದು ನಾನು ಕಾಣುತ್ತೇನೋ ಅದನ್ನು ನಾನು ನಿಷಿದ್ಧವೆಂದು ಪರಿಗಣಿಸುತ್ತೇನೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿರುವ ಮಾತು, ಇಂತಹ ಒಂದು ಪಂಗಡವು ಬರಲಿರುವ ಒಂದು ಕಾಲದ ವಿಷಯದಲ್ಲಿ ಕಾಲದ ಕುರಿತು ನೀವು ಜಾಗರೂಕರಾಗಿರಿ. ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳುವುದು, ನನಗೆ ಕುರ್ಆನ್ ಮತ್ತು ಅದರಂತಿರುವುದನ್ನು ಅಂದರೆ ಕುರ್ಆನಿನ ವ್ಯಾಖ್ಯಾನವಾದಂತಹ ಹದೀಸ್, ಯಾವ ರೀತಿಯಲ್ಲಿ ಕುರ್ಆನನ್ನು ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸಿ ಜೀವಿಸಬೇಕು ಎಂಬುದರ ಕುರಿತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಜೀವಿಸಿ ತೋರಿಸಿಕೊಟ್ಟಿದ್ದಾರೆ. ಆದರೆ ಆ ಜೀವನವನ್ನು ಇವರು ನಿಷೇಧಿಸುತ್ತಾ ಇದ್ದಾರೆ, ಈ ಪಥಭ್ರಷ್ಟ ಪಂಗಡ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಇನ್ನೊಂದು ವಚನದಲ್ಲಿ ಹೇಳುವಂತಹ ಮಾತು ಇದೇ ಕುರಿತಾಗಿ, ಲ ಉಲ್ಫಿಯನ್ನ ಅಹದಕುಂ ಮುತ್ತಕಿಯನ್ ಅಲ ಅರೀಕತಿಹಿ ಯಅತೀಹಿ ಅಲ್-ಅಮ್ರು ಮಿನ್ ಅಮ್ರಿ مما امرت به او نهيت عنه فيقول لا ندري ما وجدنا في كتاب الله اتبعناه. ಅಂದ್ರೆ ನಿಮ್ಮಲ್ಲೊಬ್ಬನು ಅವನು ಆರಾಮ ಕುರ್ಚಿಯಲ್ಲಿ ಅಂದರೆ ಅಹಂಕಾರದ ರೂಪದಲ್ಲಿ ಅವನು ಹೇಳುವಂತಹ ಮಾತು, ಆಸೀನನಾಗಿದ್ದುಕೊಂಡು ನಾನು ಆದೇಶಿಸಿದ ಅಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಆದೇಶಿಸಿದ ಅಥವಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಿಷಿದ್ಧಗೊಳಿಸಿದ ಯಾವುದಾದರೊಂದು ವಿಷಯದ ಪ್ರಸ್ತಾಪವು ಅವನಲ್ಲಿಗೆ ಬಂದಾಗ ಆ ವ್ಯಕ್ತಿಯ ಬಳಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಇದನ್ನು ಅನುವಾದನೀಯಗೊಳಿಸಿಕೊಟ್ಟಿದ್ದಾರೆ ಎಂಬ ವಿಷಯ ಅವನ ಮುಂದೆ ಹೇಳಿದರೆ, ಅಥವಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಇದನ್ನು ನಿಷಿದ್ಧ ಎಂದು ಪರಿಗಣಿಸಿದ್ದಾರೆ ಎಂದು ಆ ವ್ಯಕ್ತಿಯೊಂದಿಗೆ ಹೇಳಿದರೆ, ಅವನು ಆರಾಮ ಕುರ್ಚಿಯಲ್ಲಿ ಕುಳಿತುಕೊಂಡು ಹೇಳುವಂತಹ ಮಾತು, ನನಗೆ ಅದರ ಕುರಿತು ಜ್ಞಾನವಿಲ್ಲ, ನಾನು ಅಲ್ಲಾಹನ ಗ್ರಂಥದಲ್ಲಿ ಏನಿರುವುದು ಅದನ್ನು ಮಾತ್ರ ಅನುಸರಿಸುವೆ ಎನ್ನುವ ಒಂದು ಅವಸ್ಥೆಯನ್ನು ನೀವು ತರಬೇಡಿರಿ ಅಂತ ಹೇಳಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ನಮಗೆ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಸ್ನೇಹಿತರೆ, ನಾವು ಬಹಳ ಗಂಭೀರವಾಗಿ ಅರ್ಥ ಮಾಡಿಕೊಳ್ಬೇಕಾದ ವಿಷಯ, ಹದೀಸ್ ನಿಷೇಧಿಗಳು ಕುರಾನಿನ ಅನುಯಾಯಿಗಳು ಅಂತ ಹೇಳಿ ವಾದಿಸುವಂತಹ ಪಥಭ್ರಷ್ಟ ಪಂಗಡವು ವಾಸ್ತವದಲ್ಲಿ ಅವರು ಸತ್ಯವನ್ನು ನಿಷೇಧಿಸುವ ಸತ್ಯ ನಿಷೇಧಿಗಳಾಗಿದ್ದಾರೆ. ಆದ್ದರಿಂದ ಇಂಥವರ ಕುರಿತು, ಇಂಥವರ ವಿಷಯವನ್ನು ನಾವು ಆಲಿಸುವುದರ ಕುರಿತು ನಾವು ಜಾಗರೂಕರಾಗಿರಬೇಕು.
ಇವರನ್ನು ಯಾವತ್ತೂ ಕೂಡ ನಾವು ಇವರ ಮಾತನ್ನು ಸ್ವೀಕರಿಸುವುದಾಗಲಿ ಇವರ ಸಭೆಗಳಲ್ಲಿ ಭಾಗವಹಿಸುವುದಾಗಲಿ ಕೂಡದು ಎಂಬುದರ ಕುರಿತು ನಾವು ಅರ್ಥ ಮಾಡಿಕೊಂಡು ನಮ್ಮ ವಿಶ್ವಾಸವನ್ನು ಕರ್ಮವನ್ನು ವಾಸ್ತವದಲ್ಲಿ ಪ್ರವಾದಿ ಅಲ್ಲಾಹನ ಕುರಾನಿನ ಪ್ರಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಜೀವನದ ಆ ಸಂದೇಶವನ್ನು ಅನುಸರಿಸಿ ಜೀವಿಸುವ ಪ್ರಕಾರ ನಾವು ಮುಂದೆ ಚಲಿಸಬೇಕು. ಅಲ್ಲಾಹನು ಅನುಗ್ರಹಿಸಲಿ. ವಾಖರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಈ ತರಹದ ಬೆನಿಫಿಷಿಯಲ್ ಆದ ಕನ್ನಡ ದೀನಿ ವಿಡಿಯೋಸ್ಗಾಗಿ ನೀವು ನಮ್ಮ ಚಾನಲ್ ಕರ್ನಾಟಕ ದಾವಾ ವಿಷನ್ ಸಬ್ಸ್ಕ್ರೈಬ್ ಮಾಡಿ ಅದರ ರೈಟ್ ಸೈಡಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಲ್ಲಿ ನಿಮಗೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ನೋಟಿಫಿಕೇಶನ್ ಸಿಗುತ್ತದೆ ಮತ್ತು ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ. وتنهل من ربى الخير ترى ما زلت تذكرها وتذكر روعة ذكري فيهدي القلب ألحانا شذاها يفوح بالصدر ويصفو العلم راقراقا ويسقي دوحة العمر فيمحو الكون ظلمته وتشرق بسمة الفجر.